ಜೊತೆಯಲ್ಲಿ ಇದ್ದ ಆಪ್ತನಿಂದಲೇ ಸೆಕೆಂಡ್ ಕಾರ್ ಶೋರೂಂನಲ್ಲಿ ಕಳ್ಳತನ. ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಭಾವನಾ ಕಾರ್ಸ್ ಎಂಬ ಸೆಕೆಂಡ್ ಶೋರೂಂನಲ್ಲಿ ನಡೆದಿರುವ ಕಳ್ಳತನ. ಲೆತಿನ್ ಎಂಬ ಆರೋಪಿಯಿಂದ ಹಣ ಕಳ್ಳತನ. ಹಲವು ದಿನಗಳಿಂದ ಭಾವನಾ ಕಾರ್ಸ್ ಮಾಲೀಕ ಕೆಂಪೇಗೌಡ ಜೊತೆಯಲ್ಲೇ ಇದ್ದ ಆರೋಪಿ. ಕಳೆದ ತಿಂಗಳು 20ನೇ ತಾರೀಕು ಮಾಲೀಕ ಕೆಂಪೇಗೌಡಗೆ ತಿಳಿಯದ ಹಾಗೆ ಕಚೇರಿಯ ಕೀ ಪಡೆದುಕೊಂಡಿದ್ದ. ನಂತರ ಮಧ್ಯರಾತ್ರಿ 1:30 ಸುಮಾರಿಗೆ ಕ್ಯಾಪ್ ಮಾಸ್ಕ್ ಹಾಕಿ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದ. ಆಫೀಸ್ ಡ್ರಾಯರ್ನಲ್ಲಿ ಇದ್ದ 1 ಲಕ್ಷ ನಗದು ಹಣ ಕಳ್ಳತನ ಮಾಡಿದ್ದ ಲಿತಿನ್ ನಂತರ ಆಫೀಸ್ ಮುಂಭಾಗದಲ್ಲಿ ಇದ್ದ ಕಾರನ್ನ ಕದ್ದು ರೌಂಡ್ಸ್ ಹಾಕಿ ಮತ್ತೆ ವಾಪಸ್ ಬಂದಿದ್ದ. ಆಫೀಸ್ ಮುಂದೆ ಕಾರ್ ಬಿಟ್ಟು ಹೋಗುವಾಗ ಕಾರಿನ ಕೀ ಗೇಟ್ ಬಳಿ ಎಸೆದು ಎಸ್ಕೇಪ್ ಆಗಿದ್ದ. ಸಿಸಿಟಿವಿ ಪರಿಶೀಲಿಸಿ ಗಿರಿನಗರ ಪೊಲೀಸರಿಗೆ ದೂರು ಕೊಟ್ಟಿದ್ರು ಮಾಲೀಕ ಕೆಂಪೇಗೌಡ. ದೂರಿನ ಮೇರೆಗೆ ಲಿತಿನ್ ಅನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಗಿರಿನಗರ ಪೊಲೀಸರು. ಸದ್ಯ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಕಳ್ಳರು ಸಿಗಾಕತ್ತಾರ ಬಿಡೋಣ. ಅವನು ಎಲ್ಲಿ ಎಲ್ಲಿ ಯಾರು ಕಳ್ಳ ಏನಾರ ಗೊತ್ತು ಪಕ್ಕ ನೋಡ್ಕೊಂಡು ಇದೇನು ಹಿಂಗ್ ಕಾಣಿಸಿಲ್ಲ ಮಕ್ಕ
ಕ್ಯಾಮ್ರಾ ಲೈಟ್ ಆಫ್ ಮಾಡಿದ್ದಲ್ಲ. ಅಲ್ಲ ಅಲ್ಲ, ಅವನು ಅವನಾರ ಆ ಕಡೆಗೆ ಹೋಗಿಲ್ಲ. ಹೋಗೋನು ಹೋಗೋನೆ. ಯಾವ್ದು ಕೀ ಇದ್ದಿದ್ದಾನೆ ಮಾಡಿದ್ದೆ, ಕೀ ಎತ್ಕೊಂಡು ಹೋಗೋಣ. ಕೀನೇ ಎತ್ಕೊಂಡು ಹೋಗೋಣ, ಕೀ ಹೊಡೆದಿಲ್ಲ. ಎಲ್ಲಿನ ಕೀನೇ ಹೊಡೆದಿಲ್ಲ. ನಾ ಹೋಗಿ ನಮಗೆ ಅದು ಒಳಗಡೆಯಿಂದ ಕ್ಲೀನ್ ಆಗಿ ಅಲ್ಲಿ ಹಾಕಿ ಒಳಗಡೆ ಹಾಕೋರು ಅನ್ನೋದು ಕ್ಲೀನ್ ಆಗಿ ಗೊತ್ತು. ಒಳಗಡೆಯಿಂದ ಕ್ಲೀನ್ ಆಗಿ ತೆಗೆದು. ಹೌದಾ? ಅಕ್ಕನವನು ಯಾರವನು ಡೈಲಿ ಇಲ್ಲಿ ಬಂದು ನೋಡ್ಕೊಂಡು ಹೋಗಿರೋನೆ 100%. ಯಾರ ಮಗ ಕಾಣಿಸ್ತಲ್ಲ ಈ ಕಡೆ ಅವನೇ. ಓಪನ್ ಮಾಡ್ದ ಕ್ಯಾಶ್ ಬಾಕ್ಸ್ ಎಲ್ಲಗಡೆ. ಇಲ್ಲಿಂದ ಬಂದಿರೋದು. ಅಲ್ಲ ಅಲ್ಲ, ಇಲ್ಲಿ ಗೇಟ್ ಎಲ್ಲ ವಿಡಿಯೋ ಮಾಡ್ಕೊಂಡು ಅಣ್ಣನ್ ಕಳಿಸ್ತಾವ್ರಲ್ಲಿ. ಯಾರು ಕೂಗರ್ ಹಾಕೊಂಡ್ರಿ? ಸೆಲೆಕ್ಷನ್ ಮಾಡ್ಕೊಂಡು ಹುಡುಕ್ತಾ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.